हेलो हाय फ्रेंड्स, वेलकम बैक टू माय चैनल। फ्रेंड्स, इवतिन वीडियो संकल्प ज्वेलरी और शॉप कलेक्शंस तोरिस्ता इवर बंदू सिल्वर एंड गोल्ड ज्वेलरी मैन्युफैक्चरर्स आगे इवर हत्र तुम्बा दौड दौड शॉप्स के शोरूम्स गो कूड़ा सप्लाई आगते। फ्रेंड्स, इवरे ओन मैन्युफैक्चरर्स आगिरोद्रिंद प्राइसेस एल्ला तुम्बा रीजनेबल आगिरुत्ते। इवतिन वीडियो एक्सक्लूसिव कलेक्शंस लेटेस्ट कलेक्शंस एल्ला कूड़ा तोरिसिदीवि। वीडियोन एल्लू कूड़ा स्किप माड़बेडि, वीडियो कोने तनक नोडि। ई वीडियो कोनेयल्लि शॉप गे लैंड मार्क्स डैरेक्षन्स कूड़ा तोरिसिर्तीनि, मत्ते इवरदु वाट्सएप ग्रूप लिंक्स कूड़ा इदे। फ्रेंड्स, नीवेनारू रीसेलर्स आगिद्रे खंडित ग्रूप जॉइन आगबहुदु, निमगे डेली डेली अपडेट्स कूड़ा सिगुत्ते। इवरत्रिंद नीवु रीसेल कूड़ा माड्कोबहुदु। ಇವಾಗ ನೀವು ನೋಡ್ತಾ ಇರೋದೆಲ್ಲ ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರುತ್ತೆ. ಫ್ರೆಂಡ್ಸ್, ನಾನು ಹೇಳ್ದಂಗೆ ಇವರೇ ಓನ್ ಮ್ಯಾನುಫ್ಯಾಕ್ಚರರ್ಸ್ ಆಗಿದ್ದಾರೆ, ಹಂಗಾಗಿ ನಿಮ್ಗೆ ತುಂಬ ರೀಸನೇಬಲ್ ಪ್ರೈಸಲ್ಲಿ ಎಲ್ಲ ಕೂಡ ಸಿಗುತ್ತೆ. ಮತ್ತು ಈಗಾಗಲೇ ನಾನು ಇವ್ರದ್ದು ಸುಮಾರು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ವೀಡಿಯೋ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ ಬನ್ನಿ. ಇವಾಗ ಇವತ್ತಿನ ಕಲೆಕ್ಷನ್ಸ್ ನೋಡೋಣ. ನಮಸ್ತೆ. ನಮಸ್ತೆ ಮೇಡಮ್, ಹೆಂಗಿದ್ದೀರಾ ಸರ್? ಫೈನ್ ಮೇಡಮ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತುಂಬ ಕಲೆಕ್ಷನ್ಸ್ ಬಂದಿದೆ ಅಲ್ಲ ಸರ್ ಈ ಸರಿ? ಹಾಂ ಮೇಡಮ್, ನಮ್ದು ಆ್ಯಕ್ಚುಲಿ ಎಕ್ಸಿಬಿಷನ್ ಇತ್ತು 14, 15, 16th. ಎಕ್ಸಿಬಿಷನ್ಗೋಸ್ಕರ ತುಂಬ ಕಲೆಕ್ಷನ್ಸ್ ಕಲೆಕ್ಟ್ ಮಾಡಿದ್ದೀವಿ. ತುಂಬಾನೇ ಜಾಸ್ತಿ ಹೆವಿ ಓವರ್ಲೋಡ್ ಕಲೆಕ್ಷನ್ಸ್ ತಂದಿದ್ದೀವಿ. ಎಕ್ಸಿಬಿಷನ್ ಕ್ಯಾನ್ಸಲ್ ಆಯ್ತು, ಅದರಿಂದ ನಿಮಗೆ ಇವಾಗ ನೋಡೋದಕ್ಕೆ ತುಂಬಾ ತುಂಬಾ ಕಲೆಕ್ಷನ್ಸ್ ಸಿಗುತ್ತೆ. ಓಕೆ, ತುಂಬಾ ಕಲೆಕ್ಷನ್ಸ್ ಬಂದಿದೆ, ವೈಡ್ ಕಲೆಕ್ಷನ್ಸ್ ಅಂತ ಹೇಳಬೇಕು. ನೀವು ನೋಡಬಹುದು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಡಾಬ್ ಅಲ್ವಾ? ಹಾ ಮೇಡಮ್. ಓಕೆ, ಹಿಪ್ ಬೆಲ್ಟ್ಸ್ ಫ್ಲೆಕ್ಸಿಬಲ್ ಫ್ಲೆಕ್ಸಿಬಲ್ ಡಾಬ್ ಇದು, ಮಕ್ಕಳಿಗೂ ಆಗುತ್ತೆ. ಓಕೆ, ತುಂಬಾನೇ ಚೆನ್ನಾಗಿದೆ. ನೀವು ನೋಡಬಹುದು ಡಿಸೈನ್ಸ್, ನಾನು ಹತ್ರದಿಂದ ತೋರಿಸ್ತೀನಿ ಡಿಸೈನ್ಸ್ ನೋಡಿ. ಸರ್, ಈ ತರ ಎಲ್ಲ ಸ್ಟಾರ್ಟಿಂಗ್ ಈಗ ಏನ್ ಗ್ರಾಮ್ಸ್ ಅಲ್ಲಿ ಬರುತ್ತೆ ಸರ್? ಮೇಡಮ್, ಮೊದಲು 150 ಕೊಡ್ತಾ ಇದ್ವಿ, ಅದು ಸ್ವಲ್ಪ ಕಂಪ್ಲೇಂಟ್ ಜಾಸ್ತಿ ಬರ್ತಾ ಇದ್ದು, ಇವಾಗ 150 ರೇಂಜ್ ದು ಆಲ್ಮೋಸ್ಟ್ ಕಡಿಮೆ ಮಾಡ್ಬಿಟ್ಟಿದ್ವಿ. ಸ್ವಲ್ಪ ಇದೆ, ಒಂದು 200-300 ಗ್ರಾಮ್ಸ್ ಇದೆ ಅಷ್ಟೇ. ಇವಾಗ ಹೊಸ ಐಟಮ್ ಯಾವ್ದು ಕೂಡ ಆ ರೇಂಜ್ ಅಲ್ಲಿ ಕೊಡ್ತಾ ಇಲ್ಲ, ಕಂಪ್ಲೇಂಟ್ಸ್ ತುಂಬಾ ಬರ್ತಾ ಇದಾವೆ. ಅದಕ್ಕೋಸ್ಕರ 175-200. ಅದು 200 ಏನಕ್ಕಂದ್ರೆ ಮೈಕ್ರಾನ್ ಪ್ಲೇಟಿಂಗ್ ಕೊಡ್ತಾ ಇದೀವಿ. ಇಷ್ಟು ದಿನ ನಮಗೆ ಮೈಕ್ರಾನ್ ಪ್ಲೇಟಿಂಗ್ ಇದ್ದಿಲ್ಲ ಇಲ್ಲಿ ಬೆಂಗಳೂರಲ್ಲಿ, ಬಟ್ ಇವಾಗ ಮೈಕ್ರಾನ್ ಪ್ಲೇಟಿಂಗ್ ಬಂದಿದೆ ಅಂತ ಇವಾಗ ಆಲ್ಮೋಸ್ಟ್ ಮೈಕ್ರಾನ್ ಪ್ಲೇಟಿಂಗ್ ಕೊಡ್ತಾ ಇದೀವಿ. ಅದಕ್ಕೆ ಮುಂಚೆ ಇದ್ದಿರೋ ಡಿಸೈನ್ಸ್ ಏನಿದಾವೆ ಅದು ಮಾತ್ರ ರೆಗ್ಯುಲರ್ ಪಾಲಿಶ್ ಕೊಡ್ತಾ ಇದೀವಿ. ಅದಕ್ಕೋಸ್ಕರ ಅದು 25 ರುಪೀಸ್ ಜಾಸ್ತಿ ಮೈಕ್ರಾನ್ ಪ್ಲೇಟಿಂಗ್ ತಗೊಂತಾ ಇದೀವಿ. ಮಿಕ್ಕಿರೋದೆಲ್ಲ 175 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಂದ್ರೆ ಇವಾಗ ಪ್ರೀಮಿಯಂ ಕೊಡ್ತಾ ಇದೀರಾ? ಕೊಡೋದು ಪ್ರೀಮಿಯಂ ಕೊಡ್ತಾ ಇದೀರಾ? ಪಾಲಿಶಿಂಗ್ ಕೊಡ್ತಾ ಇದೀವಿ. ಮೊದಲು ಫಸ್ಟ್ ಬಂದು ನಾರ್ಮಲ್ ಪಾಲಿಶ್ ಅಂದ್ರೆ ಒಂದು 20-30 ಟೈಮ್ಸ್ ಯೂಸ್ ಮಾಡಬಹುದು, ಆ ರೇಂಜ್ ಅಲ್ಲಿ ಮಾತ್ರ ಇತ್ತು. ಮೈಕ್ರಾನ್ ಪ್ಲೇಟಿಂಗ್ ಬಂದು ಮಿನಿಮಮ್ 100 ಟೈಮ್ಸ್ ಯೂಸ್ ಮಾಡುವಷ್ಟು ಪಾಲಿಶಿಂಗ್ ಸ್ಟ್ರೆಂತ್ ಕೊಡ್ತಾ ಇದೀವಿ. ಅಂಡ್ ವರ್ಕ್ ವೈಸ್ ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ತರ ಇರುತ್ತೆ ಕಲರ್ ಆಗ್ಲಿ ಶೈನಿಂಗ್ ಆಗ್ಲಿ. ನಾರ್ಮಲಿ ಇದು ರೆಗ್ಯುಲರ್ ಪಾಲಿಶ್, ಇದಕ್ಕೂ ವ್ಯತ್ಯಾಸ ನೋಡಿ, ತುಂಬಾ ಡಿಫ್ರೆಂಟ್ ಕಾಣಿಸುತ್ತೆ ಅಲ್ವಾ? ಇದು ಡಲ್ ಇರುತ್ತೆ, ಶೈನಿಂಗ್ ಇರಲ್ಲ. ಇದು ನಮಗೆ ಗೋಲ್ಡ್ ಯಾವ ತರ ಶೈನಿಂಗ್ ಇರುತ್ತೋ ಅದೇ ಶೈನಿಂಗ್ ಸೇಮ್ ಟು ಸೇಮ್ ಆ ತರ ಮೈಕ್ರಾನ್ ಅಲ್ಲಿ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ಮೈಕ್ರಾನ್ ಪ್ರಿಫರೆನ್ಸ್ ಕೊಡ್ತಾ ಇದೀವಿ. ಅಂದ್ರೆ ಇವಾಗ ಇರೋದೆಲ್ಲ ನಮ್ಮ ಕಸ್ಟಮರ್ಸ್ ಕೂಡ ಅದನ್ನೇ ಪ್ರಿಫರ್ ಮಾಡ್ತಾ ಇದಾರೆ, ತುಂಬಾ ಜನ ಮೈಕ್ರಾನ್ ಪ್ಲೇಟಿಂಗ್ ಮಾಡಿಕೊಡಿ ಅಂತ. ಯಾಕಂದ್ರೆ ನೋಡೋದಕ್ಕೆ ಆಸ್ ಇಟ್ ಈಸ್ ಗೋಲ್ಡ್ ಇದೆ, ವರ್ಕ್ ವೈಸ್ ನಾವು ಕಾಂಪ್ರಮೈಸ್ ಆಗಲ್ಲ. ಸೊ ಪಾಲಿಶ್ ಅಲ್ಲಿ ಯಾಕೆ ಕಾಂಪ್ರಮೈಸ್ ಆಗ? ಹೌದು, ಖಂಡಿತ. ಬೇಸಿಕ್ ರೇಂಜ್ ಇಂದ ಕೂಡ ನಿಮ್ಮ ಹತ್ರ ಕಲೆಕ್ಷನ್ಸ್ ಯಾವುದೇ ಕಾಂಪ್ರಮೈಸ್ ಇಲ್ಲ. ಪ್ರೀಮಿಯಂ ಹೋಗೋವಾಗ ನಿಮಗೆ ಒಳ್ಳೆ ಲೈಫ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಸರ್. ಯಾರ್ದಾದ್ರೂ ಒಂದು ಕಂಪ್ಲೇಂಟ್ ಬಂದರೂ ಕೂಡ ಅದನ್ನು ಮತ್ತೆ ರಿಪೀಟೆಡ್ ಮಾಡೋದೇ ಇಲ್ಲ ಅಲ್ವಾ ಸರ್? ಅದರಲ್ಲಿ ಕಾನ್ಫಿಡೆಂಟ್ ಇದೀವಿ ನಾವು. ನಮ್ಮನ್ನು ಬೈಕೋಬಾರದು ಅನ್ನೋದು ನಮ್ಮ ಮೋಟೋ. ಹೌದು, ನಮ್ಮ ಐಟಮ್ ತಗೊಂಡಿದ್ಮೇಲೆ ನಮ್ಮನ್ನು ಬೈಕೋಬಾರದು, ಖಂಡಿತ ಟ್ರಸ್ಟ್ ಇರಬೇಕು, ಮತ್ತೆ ಮತ್ತೆ ಬರಬೇಕು. ಓಕೆ ಸರ್, ಇವಾಗ ಒಂದು 5 ಡಿಸೈನ್ಸ್ ಡಿಸ್ಪ್ಲೇ ಮಾಡಿದಿರಲ್ವಾ, ಇನ್ನ ಡಿಸೈನ್ಸ್ ತುಂಬಾ ಇದೆ ಅಲ್ಲ? ಹೌದು ಮೇಡಮ್, ರೆಗ್ಯುಲರ್ ನಮ್ಮತ್ರ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಇದು ಸ್ವಲ್ಪ ಹೊಸದು, ಇದು ಸ್ವಲ್ಪ ಹಳೆಯದೆ, ಬಟ್ ಇದು ಹೊಸದು, ಇದು ಹೊಸದು. ಓಕೆ, ಇದೆಲ್ಲ ಹೊಸ ಡಿಸೈನ್ಸ್ ಅಂತ ನೀವು ನೋಡ್ಬೋದು, ಡಿಸೈನ್ಸ್ ಅಲ್ಲಿ ಎಷ್ಟು ಕ್ರಿಯೇಟಿವ್ ಇದೆ ಅಂತ. ಮತ್ತೆ ಇದು ಬರೀ ಸ್ಯಾಂಪಲ್ ಗೆ ಒಂದು 5 ಪೀಸ್ ತೋರಿಸಿದೀವಿ, ಇನ್ನ ತುಂಬಾ ಕಲೆಕ್ಷನ್ಸ್ ಇದೆ ಹಿಪ್ ಬೆಲ್ಟ್ಸ್ ಅಲ್ಲಿ ಅಲ್ವಾ ಸರ್? ಇದು ಫ್ಲೆಕ್ಸಿಬಲ್ ಇರೋದು, ಮತ್ತೆ ಈ ತರನು ಸಿಗತ್ತೆ ಸರ್ ಹೇಳ್ದಂಗೆ. ಇದೆಲ್ಲ ಮೈಕ್ರಾನ್ ಪ್ಲೇಟಿಂಗ್ ಅಲ್ವಾ, ಚೆನ್ನಾಗಿದೆ ಸರ್. ಇದು ಸ್ವಲ್ಪ ನೋಡಕ್ ಹೆವಿ ಇದೆ, ಬಟ್ ವೈಟ್ಲೆಸ್ ಅಲ್ವಾ? ಅದು ಇದು ಹ್ಯಾಂಡ್ ಮೇಡ್ ಮೇಡಮ್, ಇದು ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ವೈಟ್ಲೆಸ್ ಆಗಿದೆ. ಅದೇ ನಾರ್ಮಲಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗೋದು, ಇದು ಏನ್ ಮಾಡ್ತಾರೆ ಕ್ಯಾಸ್ಟಿಂಗ್ ಮಾಡ್ಬಿಡ್ತಾರೆ. ಓಕೆ ಸರ್, ಇದು ಹ್ಯಾಂಡ್ ಮೇಡ್ ಅನ್ನೋದ್ರಿಂದ ಇದು ಇಂಪ್ರೆಷನ್ಸ್ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆಲ್ಲ. ಹೌದು, ಕ್ಲಿಯರ್ ಆಗಿ ಡೆಪ್ತ್ ಇರುತ್ತೆ, ತುಂಬಾ ಚೆನ್ನಾಗಿದೆ ಸರ್. ಇದಕ್ಕೆ ಬ್ಯಾಕ್ ಏನು ರೋಪ್ ಕೊಡ್ತೀರಾ? ಇಲ್ಲ ಮೇಡಮ್, ಇದಕ್ಕೆ ಬಂದು ಚೈನ್ ಶೀಟ್ ಬರುತ್ತೆ. ಇದಕ್ಕೆ ಬೇಕಾದ್ರೆ ನೀವು ರೋಪ್ ಈ ತರ ರಿಂಗ್ ಇದ್ರೆ ನಾವು ರೋಪ್ ಕಟ್ಬೋದು. ಓಕೆ, ಈ ತರ ಇದ್ರೆ ಕಂಪಲ್ಸರಿ ಶೀಟೇ ಹಾಕ್ಬೇಕು. ಓಕೆ, ಶೀಟ್ ಬರುತ್ತೆ. ಓಕೆ,
ಮತ್ತೆ ಬ್ಯಾಂಗಲ್ಸ್ ತುಂಬಾ ಹೊಸ ಹೊಸ ಕಲೆಕ್ಷನ್ಸ್. ಇದು ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್ ಮೇಡಂ. ಇದು ರೆಗ್ಯುಲರ್ ನಾನು ಪ್ರತಿ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಬಟ್ ಇದು ಹೊಸ ಡಿಸೈನ್ಸ್, ಹಳೆದಲ್ಲ. ಹೊಸ ಹೊಸ ಡಿಸೈನ್ಸ್ ಬಂದಾಗ ಈ ತರ ತೋರಿಸ್ತಾ ಇರ್ತೀವಿ. ಇದು ಹ್ಯಾಂಡ್ ಮೇಡ್, 350 ರೂಪೀಸ್ ಪರ್ ಗ್ರಾಮ್. ಹ್ಯಾಂಡ್ ಮೇಡ್ ಪ್ಲಸ್ ಮೈಕ್ರಾನ್, 1 ಮೈಕ್ರಾನ್ ಪ್ಲೇಟಿಂಗ್. ಇದು ಸ್ಟೋನ್ಸ್ ಎಲ್ಲ ಸ್ವರೋಸ್ಕಿ ಇರುತ್ತೆ, ಪಕ್ಕಾ ಸ್ವರೋಸ್ಕಿ. ಡೈಮಂಡ್ ಲುಕ್, ಸೇಮ್ ಟು ಸೇಮ್ ಡೈಮಂಡ್ ಡಿಸೈನ್ ಯಾವ ತರ ಇರುತ್ತೆ. ವರ್ಕ್ ಕೂಡ, ವರ್ಕ್ಮನ್ಶಿಪ್ ಕೂಡ ಡೈಮಂಡ್ ಯಾವ ತರ ಮಾಡ್ತೀವಿ ಅದೇ ತರ ಮಾಡ್ತೀವಿ. ಮತ್ತೆ ಈ ಡಿಸೈನ್ ಕೂಡ ತುಂಬಾ ಯೂನಿಕ್ ಇದೆ ಅಲ್ವಾ ಸರ್? ತುಂಬಾ ಯೂನಿಕ್ ಇದೆ. ಸ್ಟೋನ್ಸ್ ಕೂಡ ನಿಮಗೆ ತುಂಬಾ ಒಳ್ಳೆ ಸ್ಟೋನ್ಸ್ ಯೂಸ್ ಮಾಡ್ತಾರೆ, ಎಲ್ಲ ಪ್ರೀಮಿಯಂ ಕ್ವಾಲಿಟಿನೇ ಇದು. ಸರ್, ಇದೇ ತರ ನಿಮ್ಮ ಹತ್ರ ಇರೋದು ಲಾಸ್ಟ್ ಅಂದ್ರೆ ಈ ಇದೆ ಅಲ್ವಾ ಸರ್? ಹೈಯೆಸ್ಟ್ ಪ್ರೈಸ್ ಅಂದ್ರೆ ಇದೆ. ಹೌದು, ಹೈಯೆಸ್ಟ್ ಪ್ರೈಸ್. ಓಕೆ ಸರ್, ಇದು ಮತ್ತೆ ಇದೇನ್ ಸ್ಟೋನ್ಸ್ ಸರ್? ಇದೆಲ್ಲ ನವರತ್ನ ಸ್ಟೋನ್ಸ್? ಎಲ್ಲ ನವರತ್ನನೇ ಮೇಡಂ. ನವರತ್ನ ಅಂದ್ರೆ ತುಂಬಾ ಹೈ ಕ್ವಾಲಿಟಿದು ಹಾಕಕ್ ಆಗಲ್ಲ, ಯಾಕಂದ್ರೆ ಪ್ರೈಸ್ ನಾವು ಕೊಡೋ 350 ರೂಪೀಸ್ ಗೆ 1000 ರೂಪಾಯಿ ತಂದು ಹಾಕಕ್ ಆಗಲ್ವಲ್ಲ. ಸೋ ಆ ರೇಂಜ್ ಅಲ್ಲೇ ಹಾಕ್ತೀವಿ. ಓಕೆ, ಚೆನ್ನಾಗಿದೆ. 350 ರೂಪೀಸ್ ಪರ್ ಗ್ರಾಮ್. ಈ ತರ ಬ್ಯಾಂಗಲ್ಸ್ ಎಷ್ಟು ಗ್ರಾಮ್ ಅಲ್ಲಿ ಸಿಗುತ್ತೆ ಸರ್? ಸ್ಟಾರ್ಟಿಂಗ್ ಅಂದ್ರೆ 30 ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ. 30 ಗ್ರಾಮ್ ಇಂದ ಅಂದ್ರೆ ಗಟ್ಟಿ ಇರುತ್ತೆ ನೋಡ್ಬಹುದು. ಗಟ್ಟಿ ಇರುತ್ತೆ, ಇದು ಸ್ವಲ್ಪ ಜಾಸ್ತಿ, 33 ಇದೆ. ಓಕೆ, 28 ಗ್ರಾಮ್ ಆಲ್ಮೋಸ್ಟ್ ಡೈಲಿ ಯೂಸ್ ಮಾಡಬಹುದು. ಇದು ನೋಡಿ, ಇದು ಸ್ವಲ್ಪ ಕಡಿಮೆ, 20 ಗ್ರಾಮ್ ಇದು. ಸಿಂಪಲ್ ಆಗಿರುತ್ತೆ. ಅದರಲ್ಲಿ ಇನ್ನು ಹೊಸ ರೆಡಿ ಆಗಿದಾವೆ. ಇನ್ನ ಪಾಲಿಶಿಂಗ್ ಹೋಗ್ಬೇಕು, ಯಾಕಂದ್ರೆ ಇದೆಲ್ಲ ಜೈಪುರ್ಗೆ ಹೋಗೋದು ಪಾಲಿಶ್. ಒಂದೊಂದ್ ಸತೆ ಡಿಸೈನ್ಸ್ ಚೆನ್ನಾಗಿದೆ ಅಲ್ವಾ ಇದು. ಇಷ್ಟು ರೆಡಿ ಮಾಡಿ ಕಳಿಸ್ತೀವಿ. ಓಕೆ, ಸ್ಟೋನ್ಸ್ ಆಗಲಿ ತುಂಬಾ ಬ್ಯೂಟಿಫುಲ್ ಡಿಸೈನ್ಸ್ ಬಂದಿದೆ. ಇದೆಲ್ಲ ಪಾಲಿಶಿಂಗ್ ಆದ್ಮೇಲೆ ನಿಮ್ಗೆ ರೆಡಿ ಆಗುತ್ತೆ. ಇನ್ನು 1 ವೀಕ್ ಆಗುತ್ತೆ ಮೇಡಂ, ಇದು ರೆಡಿ ಆಗಬೇಕಂದ್ರೆ 1 ವೀಕ್ ಆಗುತ್ತೆ ಇದು. ಇದೆಲ್ಲ ಇದನ್ನು ಸೇಮ್ ಅಲ್ವಾ ಸರ್? ಇದು ಸಿಗೋದು ಸ್ವಲ್ಪ ಕಷ್ಟ ಇದೆ. ತುಂಬಾ ಜನ ವಿಡಿಯೋ ನೋಡಿ ಆಮೇಲೆ ಇಲ್ಲಿ ಬರ್ತಾ ಇದ್ದಾರೆ, ಒಂದು ವಾರ ನಾವತ್ತು ದಿನ ಬಿಟ್ಕೊಂಡು ಅವ್ರಿಗೆ ಸಿಗ್ತಾ ಇಲ್ಲ. ಓಕೆ, ಈ ಬೆಸ್ಟಲ್ಲಿ ಖಾಲಿ ಆಗ್ಬಿಡುತ್ತೆ ಅಲ್ವಾ ಸರ್? ಅವರಿಗೆ ಇಷ್ಟ ಆಗಿದೆ, ಇದರಲ್ಲಿ ಯಾವುದೇ ಡಿಸೈನ್ ಇಷ್ಟ ಆಗಿದೆ ಅಂದ್ರೆ ಇನ್ನು 1 ವೀಕ್ ಆಗುತ್ತೆ ರೆಡಿ ಆಗೋದಕ್ಕೆ. ಮಾರ್ಕ್ ಮಾಡಿ, ಸ್ಕ್ರೀನ್ ಶಾಟ್ ತೆಗೆದು ಮಾರ್ಕ್ ಮಾಡಿ ಬ್ಲಾಕ್ ಮಾಡ್ಕೋಬಹುದು. ತೆಗೆದಿರ್ತೀವಿ, ಅವ್ರ ಹೆಸರಲ್ಲಿ ತೆಗೆದಿಟ್ಟಿರ್ತೀವಿ. ಫೋನ್ ಮಾಡಿ ಕೂಡ ಬ್ಲಾಕ್ ಮಾಡ್ಕೋಬಹುದು. ತುಂಬಾ ಇದೆ ಅಲ್ವಾ ಇದ್ರಲ್ಲಿ? ಸರಿ, ಈ ಸೆಟ್ ಕೂಡ ಇದು ಒಂದು ಸೆಟ್ ಆ ಸರ್? ಇದು ಹಾ ಮೇಡಮ್, ಇದು ಜೊತೆ ಇದು ಪೈರು. ಓಕೆ, ತುಂಬಾ ಯೂನಿಕ್ ಕಲೆಕ್ಷನ್ಸ್ ಬಂದಿದೆ. ಇದು ಸೇಮ್ ಟು ಸೇಮ್ ಡೈಮಂಡ್ಸ್ ಅಲ್ಲಿ ರೀಸೆಂಟ್ ಆಗಿ ಮಾಡಿದೀವಿ, ಡೈಮಂಡ್ಸ್ ಎಮರಾಲ್ಡ್ಸ್ ಅಲ್ಲಿ, ಅದನ್ನೇ ಸಿಲ್ವರ್ ಅಲ್ಲಿ ಮಾಡಿದೀವಿ. ರೆಪ್ಲಿಕಾದು. ಓಕೆ ಸರ್, ಇದೆಲ್ಲ ಬಂದ್ಬಿಟ್ಟು ಟೆಂಪಲ್ ಅಲ್ವಾ? ಟೆಂಪಲ್ ಜುವೆಲ್ರಿ ಮೇಡಮ್. ಟೆಂಪಲ್ ಜುವೆಲ್ರಿದಲ್ಲಿ ಆಂಟಿಕ್ ಫಿನಿಶಿಂಗ್ ಕೊಟ್ಟಿದೀವಿ. ಓಕೆ, ಇದು ಸಿಂಗಲ್ ಇದೆ, ಸಿಕ್ಕಿರೋದೆಲ್ಲ ಪೇರ್ಸ್ ಇದಾವೆ. ಇದು ಪೇರ್ ಬೇಕಾದ್ರೂ ತಗೋಬಹುದು, ಸಿಂಗಲ್ಸ್ ಕೊಡ್ತೀರಲ್ವಾ? ಸಿಂಗಲ್ಸ್ ಬೇಕಾದ್ರೂ ನೀವು ತಗೋಬಹುದು. ತುಂಬಾನೇ ಹೆವಿ ಕಾಣಿಸುತ್ತೆ, ಬಟ್ ನಿಮ್ಗೆ ವೆಯ್ಟ್ ಎಲ್ಲ ಎಷ್ಟಿರುತ್ತೆ ಸರ್? ಇದು ಸಿಂಗಲ್ ಬ್ಯಾಂಗಲ್ ಸಿಂಗಲ್ ಅಂದ್ರೆ 30-33 ಗ್ರಾಮ್ಸ್ ಅಷ್ಟೇ. ಓಕೆ, 30 ಗ್ರಾಮ್ಸ್ ಗೆ ವರ್ತ್. ಇದು ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಇದೆಲ್ಲ ಟೆಂಪಲ್ ಡಿಸೈನ್ಸ್, ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಯುನಿಕ್ ಡಿಸೈನ್ಸ್ ಮಾಡಿದ್ದಾರೆ. ಹೌದು, ಇದು ಪಾಲಿಶಿಂಗ್ ಕೂಡ ಯುನಿಕ್ ಆಗಿ ಮೈಕ್ರಾನ್ ಪ್ಲೇಟಿಂಗ್ ಗೆ ಕೊಟ್ಟಿದ್ದೀವಿ ಮೇಡಮ್. ಸರ್, ಇದು ನನಗೆ ತುಂಬಾ ಇಷ್ಟ ಆಯ್ತು ಸರ್. ಲಕ್ಷ್ಮಿ ಅಲ್ವಾ? ಹೌದು ಮೇಡಮ್, ಲಕ್ಷ್ಮಿ ಡಿಸೈನ್ ತುಂಬಾನೇ ಕ್ರಿಯೇಟಿವ್ ಇರುತ್ತೆ. ಮತ್ತೆ ನೀವು ನೋಡ್ಬೋದು ಕಲೆ ಹೆಂಗಿದೆ ಅಂತ, ಫೇಸ್ ಅಲ್ಲಿ ಇರುವಂತ ಮೈನ್ಯೂಟ್ ಇದು ಕೂಡ ಡೆಪ್ತ್ ಎಲ್ಲ ನೋಡ್ಬೋದು, ಚೆನ್ನಾಗಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಓಕೆ, ಇದೆಲ್ಲ ಪೀಕಾಕ್ ಅಲ್ವಾ ಸರ್? ಹಾ ಮೇಡಮ್, ಪೀಕಾಕ್ಸ್ ಪ್ಲಸ್ ಫ್ಲವರ್. ಓಕೆ, ತುಂಬಾ ಡಿಸೈನ್ಸ್ ಅಂತೂ ಇದೆ. ಇದೆಲ್ಲ ಸ್ಕ್ರೂ ಟೈಪ್, ನಿಮ್ಗೆ ಸಿಂಗಲ್ ಸಿಂಗಲ್ ಬೇಕಾದ್ರು ತಗೋಬಹುದು, ಬೇರೆ ತಗೋಬೇಕಂತ ಏನಿಲ್ಲ. ಸೈಜ್ ಇರುತ್ತೆ, 2728 ಸೈಜ್ ಇರೋರು ಕೂಡ ಯೂಸ್ ಮಾಡಬಹುದು, ಅದಕ್ಕೆ ಸ್ಕ್ರೂ ಕೊಟ್ಟಿರ್ತೀವಿ. ಸರ್, ಇದು ಈ ಡಿಸೈನ್ ಅಂತೂ ನನ್ನ ಫೇವರೇಟ್ ಡಿಸೈನ್ ಅಂತ ಹೇಳ್ಬೋದು. ತುಂಬಾನೇ ಟ್ರೆಂಡಿ ಇದೆ ಇತ್ತೀಚೆಗೆ ಈ ತರ ಡಿಸೈನ್ಸ್ ಅಲ್ವಾ ಸರ್? ತುಂಬಾ ಟ್ರೆಂಡಿ ಇದೆ, ಮತ್ತೆ ತುಂಬಾನೇ ಪ್ರೀಮಿಯಂ ಲುಕ್ ಕೊಟ್ಬಿಡತ್ತೆ. ಒಂದ್ ಬ್ಯಾಂಗಲ್ ಕೂಡ ವೇರ್ ಮಾಡಬಹುದು. ಇವನ್ ಇದು ಸಿಂಗಲ್ ಕೂಡ ಕೊಡ್ತೀರತ್ತಾನೆ? ಈ ಒಂದ್ ಬ್ಯಾಂಗಲ್ ಎಷ್ಟು ಗ್ರಾಮ್ ಇರುತ್ತೆ ಸರ್? ಮೇಡಮ್, ಇದು 63 ಗ್ರಾಮ್ಸ್ ಪೇರ್, ಅಂದ್ರೆ ಸಿಂಗಲ್ ಬಂದು 32 ಗ್ರಾಮ್ಸ್. ಓಕೆ, ಇದು ಪ್ರೀಮಿಯಂ ಅಲ್ವಾ ಸರ್? ಇದು ಗ್ರಾಮ್ ಬಂದ್ಬಿಟ್ಟು 200 ಗ್ರಾಮ್. ವಾವ್, ಇದು 200 ಅಂದ್ರೆ ಇನ್ನ ಬೆಸ್ಟ್ ಅಲ್ವಾ? ಓನ್ಲಿ ಈ ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್ ಮಾತ್ರ 350 ರೂಪೀಸ್, ಮಿಕ್ಕಿರೋದೆಲ್ಲ 200 ರೂಪೀಸ್. ಓಕೆ, ಇದೆಲ್ಲ 200 ರೂಪೀಸ್ ಪರ್ ಗ್ರಾಮ್ ಅಂತೆ, ಆರಾಮ್ಸೆ ತಗೋಬಹುದು. ಇಷ್ಟು ವರ್ಕ್ ಇದೆ ನೋಡ್ಬೋದು ನೀವು, ಚೆನ್ನಾಗಿದೆ ಇದು ಕೂಡ. ಸರ್, ಇದರಲ್ಲಿ ಕಲರ್ಸ್ ಬೇಕಾದ್ರೆ ಅವೈಲೇಬಲ್ ಇದೆಯಾ? ಇವಾಗ ಈ ಸ್ಟೋನ್ ಕಲರ್ ಸದ್ಯಕ್ಕೆ ಇಲ್ಲ ಮೇಡಮ್, ಬರುತ್ತೆ, ನೆಕ್ಸ್ಟ್ ಸ್ಟಾಕ್ ಅಲ್ಲಿ ತೋರಿಸ್ತೀರಾ? ಓಕೆ ಸರ್, ಇದು ನಾನು ಬಂದಾಗ್ಲೇ ನೋಡಿದೆ ಆಕ್ಚುಲಿ. ಇದು ತುಂಬಾ ಪ್ರೀಮಿಯಂ ಇದೆ ಅಲ್ವಾ ಸರ್? ಈವನ್ ಬ್ರೈಡಲ್ ಸೆಟ್ ತರ ಇದೆ ಇದು. ಚೋಕರ್ ಒಂದೇ ಒಂದು ಹಾಕಿದ್ರೆ ಸಾಕು.
ಫುಲ್ ಪೀಕಾಕ್ ಬಂದಿದೆ ಡಿಸೈನ್ಸ್ ಪೂರ್ತಿ ಪೀಕಾಕ್ ಇಲ್ಲೊಂದು ಲಕ್ಷ್ಮೀ ದೇವಿ ಕೂತಿದ್ದಾರೆ ಮತ್ತೆ ಇದೆಲ್ಲ ಬಂದ್ಬಿಟ್ಟು ಸ್ಟೋನ್ಸ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಸರ್ ಸ್ಟೋನ್ ಕ್ವಾಲಿಟಿ ಕೂಡ ಸೇಮ್ ಕ್ವಾಲಿಟಿ ಬಂದು ರೂಬಿ ತರನೇ ಇರುತ್ತೆ ಮೇಡಂ ಬಟ್ ರೂಬಿ ಹಾಕಕ ಆಗಲ್ಲ ನಮ್ಮ ಬಜೆಟ್ ಗೆ ಇದು ನೋಡಕ್ಕೆ ಮಾತ್ರ ರೂಬಿ ಎಮರಲ್ ತರನೇ ಇರುತ್ತೆ 100% ರೆಪ್ಲಿಕಾ ರೆಪ್ಲಿಕಾ ಇದು ಸರಿ ಸ್ಟೋನ್ ಸಪ್ಲೈ ಮಾಡೋರನ್ನು ಕೂಡನು ನಾವು ತುಂಬಾ ಹಿಂಸೆ ಕೊಡ್ತಾ ಇರ್ತೀವಿ ಎಲ್ಲೋ ಇದು ಆಗಬಾರದು ಕಾಂಪ್ರಮೈಸ್ ಆಗಬಾರದು ಅದು ಅಂತ ಖಂಡಿತ ಆತರ ನಿಮಗೆ ಒಂದು ಇದಿರೋದ್ರಿಂದನೇ ಸರ್ ಇದರಲ್ಲಿ ಇಷ್ಟು ಸಕ್ಸಸ್ ಆಗಕ್ಕಾಗತ್ತೆ ಯಾಕಂದರೆ ಕ್ವಾಲಿಟಿ ತುಂಬ ಪ್ರೀಮಿಯಂ ಕ್ವಾಲಿಟಿ ಪ್ರೈಸಸ್ ಎಲ್ಲ ರೀಸನಬಲಲ್ಲಿ ಕೊಡ್ತಾ ಇದ್ದಾರೆ ಮತ್ತು ಈ ಸೆಟ್ ಎಷ್ಟು ಗ್ರಾಮಲ್ಲಿ ಇರುತ್ತೆ ಸರ್ ಇವಾಗ ಪ್ರೆಸೆಂಟ್ 140 ಗ್ರಾಮ್ಸ್ ಇದೆ ಸರ್ ಓಕೆ 140 ಗ್ರಾಮ್ ಪ್ರೈಸು ಇದು 200 ಮೇಡಂ 200 ರೂಪಾಯಿ ಮೈಕ್ರಾನ್ ಪ್ಲೇಟಿಂಗ್ ಕೊಟ್ಟಿದ್ದೀವಿ ತುಂಬಾನೇ ಪ್ರೀಮಿಯಂ ಇದೆ ಇದಕ್ಕೆ ಬೇಕಾದ್ರೆ ಇಯರಿಂಗ್ಸ್ ಕೂಡ ನೀವು ಮ್ಯಾಚ್ ಮಾಡ್ಕೋಬಹುದು ಇಯರಿಂಗ್ಸ್ ಅವರ ಇಷ್ಟ ಮೇಡಂ ಸರಿ ಇವಾಗ ಇದು ಹೆಂಗೆ ಆರ್ಡರ್ ಆ ಸರ್ ಇದು ಇದು ಆಕ್ಚುಲಿ ಆರ್ಡರ್ ಇದು ಆರ್ಡರ್ ಮಾಡಿರೋದು ಅದು ಹೋಗ್ಬಿಟ್ಟಿದೆ ಅದನ್ನ ನೋಡಿ ತುಂಬಾ ರೆಸ್ಪಾನ್ಸ್ ಬಂದಿದೆ ಅದಕ್ಕೋಸ್ಕರ ಇನ್ನೊಂದು ಮಾಡಿದೀವಿ ಮೇಡಂ ಓಕೆ ಇನ್ನೊಂದು ಸೆಟ್ ಮಾಡಿ ಇಟ್ಟಿದ್ದೀರಾ ಚೆನ್ನಾಗಿದೆ ಸರ್ ಫ್ರೆಂಡ್ಸ್ ಇವಾಗ ಯೂರ್ ಶಾಪ್ಗೆ ಲ್ಯಾಂಡ್ ಮಾರ್ಕ್ ತೋರಿಸ್ತೀನಿ ನೋಡ್ಕೊಳ್ಳಿ ನಾವು ಇವಾಗ ಇರೋದು ಅವೆನ್ಯೂ ರೋಡ್ ಅವೆನ್ಯೂ ರೋಡಲ್ಲಿ ಬನಾರಸ್ ಸ್ವೀಟ್ ಹೌಸ್ ಅನ್ನೋದು ತುಂಬಾ ಫೇಮಸ್ಸು ಬನಾರಸ್ ಸ್ವೀಟ್ ಹೌಸ್ಗೆ ಸ್ವಲ್ಪ ಮುಂದೆ ಬರಬೇಕು ಇಲ್ಲಿ ನಿಮಗೆ ಸುಮಾರು ಬ್ಯಾಂಕ್ಸ್ ಎಲ್ಲ ಕೂಡ ಬರುತ್ತೆ ಫ್ರೆಂಡ್ಸ್ ನಾನು ನಿಮಗೆ ಡೀಟೇಲ್ದಾಗಿ ತೋರಿಸ್ತೀನಿ ಮೈಸೂರು ಬ್ಯಾಂಕ್ ಕಡೆಯಿಂದ ಬಂದರೆ ನೀವು ನಡ್ಕೊಂಬಂದ್ಬಿಡ್ಬೋದು ತುಂಬಾ ಹತ್ರ ಆಗುತ್ತೆ ಮೈಸೂರು ಬ್ಯಾಂಕ್ ಕಡೆಯಿಂದ ಬಂದರೆ ಇಲ್ಲಿ ನೀವು ನೋಡ್ತಾ ಇರೋದು ಕೋಟಕ್ ಬ್ಯಾಂಕ್ ಕೋಟಕ್ ಬ್ಯಾಂಕ್ ಕೂಡ ಮೇನ್ ಲ್ಯಾಂಡ್ ಮಾರ್ಕಾಗಿ ನೀವು ತೊಗೋಬೋದು ಕೋಟಕ್ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಎಲ್ಲ ಕೂಡ ಬರುತ್ತೆ ಇಲ್ಲಿ ನಿಮಗೆ ಲಿಬರ್ಟಿ ಅಂತ ಒಂದು ಶಾಪ್ ಕಾಣಿಸ್ತಾ ಇದೆಲ್ಲ ಅದಕ್ಕಿಂತ ಸ್ವಲ್ಪ ಮುಂದೆ ಬರಬೇಕು ನಾನು ತೋರಿಸೋ ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ತುಂಬಾ ಈಸಿಯಾಗಿರುತ್ತೆ ಲ್ಯಾಂಡ್ ಮಾರ್ಕ್ನ ಫಾಲೋ ಮಾಡಿದ್ರೆ ಶಾಪ್ಗೆ ಈಸಿಯಾಗಿ ರೀಚ್ ಆಗ್ಬೋದು ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಯೂನಿಯನ್ ಬ್ಯಾಂಕ್ ಇದೆ ಕೋಟಕ್ ಬ್ಯಾಂಕ್ ತೋರಿಸಿದೆ ಮತ್ತು ಯೂನಿಯನ್ ಬ್ಯಾಂಕ್ ತೋರಿಸಿದೆ ಇಲ್ಲೇ ನಿಮಗೆ ಶಾಪ್ ಬರುತ್ತೆ ಲ್ಯಾಂಡ್ ಮಾರ್ಕ್ ನಾನು ಹೇಳ್ದಂಗೆ ತುಂಬಾ ಈಸಿ ಮೈಸೂರು ಬ್ಯಾಂಕ್ ಕಡೆಯಿಂದ ಬಂದರೆ ಹತ್ರ ಇಲ್ಲಿ ನಿಮಗೆ ಅಲಂಕೃತಿ ಅಂತ ಒಂದು ಶಾಪ್ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟಲ್ಲೇ ಇವ್ರ ಶಾಪ್ ಬರುತ್ತೆ ಇಲ್ಲಿ ನಿಮಗೆ GVS ಸ್ಕ್ವಯರ್ ಅಂತ ಈ ಕಾಂಪ್ಲೆಕ್ಸ್ ಕಾಣಿಸುತ್ತೆ ಈ ಕಾಂಪ್ಲೆಕ್ಸಲ್ಲಿ ನಿಮಗೆ ಗ್ರೌಂಡ್ ಫ್ಲೋರಲ್ಲೇ ಶಾಪ್ ಬರುತ್ತೆ ನೀವು ನೋಡ್ಬೋದು ಇಲ್ಲಿ ನಿಮಗೆ ಬೋರ್ಡ್ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ ನೀವು ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಲ್ಲೇ ಶಾಪ್ ಕಾಣಿಸುತ್ತೆ ಫ್ರೆಂಡ್ಸ್ ಸಪೋಸ್ ನಾನು ತೋರಿಸೋ ಲ್ಯಾಂಡ್ ಮಾರ್ಕಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸು ಡೌಟ್ ಇದ್ದರೆ ಖಂಡಿತ ಸ್ಕ್ರೀನ್ ಮೇಲೆ ಶಾಪ್ ಅವ್ರ ನಂಬರ್ ಇರುತ್ತೆ ಅವ್ರಿಗೆ ಕಾಲ್ ಮಾಡಿ ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಅಥವಾ ಅವ್ರಿಗವ್ರು ಬಂದು ನಿಮಗೆ ಅಂಗಡಿಗೆ ಕರ್ಕೊತಾರೆ ಇದೇ ಶಾಪು ಶಾಪ್ ಲ್ಯಾಂಡ್ ಮಾರ್ಕ್ ಅಂತೂ ತುಂಬ ಡೀಟೇಲ್ಡ್ ಆಗಿದೆ ಚೆಕ್ ಮಾಡಿ